ತಾಜು ಬಿನ್ ಗುಲ್ಬರ್ಗಾದಿಂದ. ಹಾಂ ಹೇಳಿ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಾವು ಆಟೋ ಡ್ರೈವರ್ ಸರ್. ಹಾಂ ಆಟೋ ಡ್ರೈವರ್ ನಾವು. ಅದು 36 ವರ್ಷದಿಂದ ಆಟೋ ಮಾಡ್ತಿದ್ದೀವಿ ಸರ್. ಹಾಂ 36 ವರ್ಷದಿಂದ. ಹಾಂ 36 ವರ್ಷದಿಂದ ಆಟೋ ಮಾಡ್ತಿದ್ದೀವಿ. ಓಕೆ ಓಕೆ ಹೇಳಿ. ಹಾಂ ನೀವು ನಿಮ್ಮ ಫೋನ್ದು ಏನೋ ಪ್ರಾಬ್ಲಮ್ ಇದೆ, ನೀವು ಹೇಳೋದು ಕೇಳಿಸ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ನಂಬರ್ಗೆ ನಾನು ಫೋನ್ ವಾಪಸ್ ಫೋನ್ ಮಾಡಿಸ್ತೀನಿ. ಕರೆಕ್ಟಾಗಿ ಅದು ಏನು ಅಂತ ಹೇಳಿ, ಆಗ ನಾನು ಅದೇನು ಮಾಡಬೇಕು ಅದನ್ನು ಮಾಡೋಣ. ಬಳ್ಳಪ್ಪ ಬೆಳಗಾವಿಯಿಂದ. ಹ್ಞೂ ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಜೋರಾಗಿ ಮಾತಾಡಿ. ಹಾಂ ಸರ್, ಇದು ನಮ್ಮದ ಬಜ್ಜಿ ಬೋಂಡಾ ಗಾಡಿ ಅದ ಸರ್. ಹಾಂ ಅದ ರೋಡ್ ಮೇಲೆ ಈಗ ಫುಟ್ಪಾತ್ ಮೇಲೆ 10 ಲಕ್ಷ ಕೊಡ್ತಾ ಇಲ್ಲಲ್ವಾ ಈಗ? ಅಲ್ಲಪ್ಪ, ಈಗ ರೋಡ್ ಮ್ಯಾಗ ನೀವು ವ್ಯಾಪಾರ ಮಾಡ್ಬೋದು, ಅಲ್ಲಿ ತಿನ್ನಕ್ ಬಿಡಬೇಡ್ರಿ, ಪಾರ್ಸೆಲ್ ಕೊಡ್ರಿ ಅಂತ ಹೇಳಾರ. ಅದ ಸರ್, ತಿನ್ನಕ ಕೊಡಂಗಿಲ್ಲ, ಪಾರ್ಸೆಲ್ ಅಷ್ಟೇ ಕೊಡ್ತೀವಿ. ಆದ್ರೆ ನಮ್ಮಲ್ಲಿ ಇಲ್ಲಿ 10 ಲಕ್ಷ ಕೊಡ್ತಾ ಇಲ್ಲಲ್ವಾ, ಅದಕ್ಕೆ ಏನ್ ಸ್ವಲ್ಪ ಪರಿಹಾರ ಏನಾದ್ರು ಇದ್ರೆ? ಏನ್ ಪರಿಹಾರ ಅಲ್ಲ ಸರ್, ಅಂದ್ರೆ ನಮಗೇನು ಸರ್ಕಾರದಿಂದ ಪರಿಹಾರ ಏನು ಬೇಡ ಸರ್. ಅದೇ ಇವತ್ ಬೆಳಗ್ಗೆಯಿಂದ ನಾವು ಮಾಡ್ತಿರೋ ಕೆಲ್ಸ. ಬಿಡ್ರಿ, ಜೂನ್ 1ನೇ ತಾರೀಕಿಂದ. ಜೂನ್ 1ನೇ ತಾರೀಕಿಂದ ಹೆಚ್ಚು ಕಡಿಮೆ ಓಪನ್ ಆಗ್ತದೆ, ಸುಮ್ನಿರಿ. ಬಿಡ್ತಾರೆ, ನಿಮ್ದು ಯಾಕೆ ಬಿಡಂಗಿಲ್ಲ, ಬಿಡ್ಲೇಬೇಕಾಗ. ಅಬ್ಬಾಸ್ ಅಲಿ ಯಾದಗಿರಿ. ಹ್ಮ್ ಅಬ್ಬಾಸ್ ಅಲಿ, ನಮಸ್ಕಾರ ಹೇಳಿಪ್ಪ. ಸರ್, ನಾವು ಸಣ್ಣ ರೈತರ ಮಗ ಸರ್ ನಾನು. ಸರ್, ಅದು ನಮ್ ತಂದೆ ಅವರು ಋಣ ಮುಕ್ತ ಅಂತ ಸಾಕಿದ್ರು. ಅದು ಅದ್ರ ಯೋಚನೆ ಇದು ಮಾಡ್ಕೊಂತ ಇವಾಗ ಬಡ್ಡಿ ಇದು ಜಮೀನು ಅಡ ಹಾಕಿದ್ರು ಸರ್. ಅದು ಇವಾಗ ಡೇಟ್ ಆಗೋಗಿದೆ, ಇವಾಗ ಅವರು ಸಾಲ ಕೇಳಾಕತ್ತಾರ ನಮ್ ರೊಕ್ಕ ಕೊಡ ಅಂತ. ಯಾರು ಇವರು? ಸಾಲದವ್ರು. ಸಾಲದವ್ರು? ಓ, ಪ್ರೈವೇಟ್ ಸಾಲ ಏನದ? ಪ್ರೈವೇಟ್ ಸಾಲ ಸರ್. ಮತ್ ಪ್ರೈವೇಟ್ ಪ್ರೈವೇಟ್ ಸಾಲಕ್ಕೆ ಋಣಮುಕ್ತ ಅಂತ ಯಾರು ಕೊಟ್ಟಿದ್ರು ನಿಮಗೆ? ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಸರ್, ಕೈ ಕೈ ಸಾಲ. ಇದು ಕಷ್ಟಪ್ಪ ಕಷ್ಟ. ಎಷ್ಟೈತ್ರಿ ಸಾಲ? ಅದು ಬಡ್ಡಿ ಕಂತು ಸೇರಿ 11 ಲಕ್ಷ ಆಗಿದೆ ಸರ್. ಇದು ಮುಂಚೆದ ಬೆಳೆ ಸಾಲ ಸರ್. ಇದು ಬೆಳೆ ಬೆಳೆ ಅಲ್ಲಿ ಹಂಗೆ ಹಂಗೆ ಮಾಡ್ಯ ಅಂತ ಅಂದ್ಯವ್ರು. ಇವಾಗ ಇಷ್ಟಕ್ಕೆ ಆಗಿದೆ ಸರ್. ಅದು ಹಂಗೆ ಜಮೀನು ಅಡ ಇಕ್ಕೊಂತ ಅಡ ಇಕ್ಕೊಂತ ಹಂಗೆ 3-4 ಜನ ಅಡ ಇಕ್ಕೊಂತ ಬಂದ್ಗಿಸಿ ಈ ತರ ಮಾಡಿದಾರೆ. ಆತ್ರಪ್ಪ, ಈಗ ತಕ್ಷಣಕ್ಕೆ ನಂಗೆ ಇದಕ್ಕೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ನನಗೊಂಚೂರು ಟೈಮ್ ಕೊಡ್ರಿ, ನಾನು ಯೋಚನೆ ಮಾಡಿ ಇದಕ್ಕೆ ಏನು ಪರಿಹಾರ ಆಯಿತೋ ಇಲ್ವೋ ಅಂತ ಯೋಚನೆ ಮಾಡಿ ಹೇಳ್ತೀನಿ. ಚಂದ್ರಶೇಖರ್ ಬಳ್ಳಾರಿಯಿಂದ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ಹೊಸಪೇಟೆಯಿಂದ ಮಾತಾಡೋದು ಸರ್. ಓಕೆ ಸರ್. ಏನಿಲ್ಲ, ಇದು ಧರ್ಮಸ್ಥಳದ್ದು ಲೋನ್ ತಗೊಂಡಿದ್ವಿ ಸರ್ ನಾವು. ಮುಂದಕ್ಕೆ ಹಾಕಿದಾರೆ ಬಿಡಿ. ಅದ ಹಾಕಿದಾರೆ ಸರ್. ಇನ್ನೊಂದು ಸಮಸ್ಯೆ, ನಾವು TBDM ಅಲ್ಲಿ ಕೆಲಸ ಮಾಡ್ತೀನಿ ಸರ್, ಸುಲಭ ಶೌಚಾಲಯ ಅಂತ ಇದೆ ಅದರಲ್ಲಿ. ಅದರಲ್ಲಿ 1.5 ತಿಂಗಳ ಸರ್ ನಾನು ಕೆಲಸಕ್ಕೆ ಇಲ್ಲ, ಏನಿಲ್ಲ, ಮನೇಲಿ ಬಹಳ ಕಷ್ಟ ಆಗ್ಬಿಟ್ಟಿದೆ. TBDAM ಅಲ್ಲಿ ಜನ ಬರ್ತಿದ್ರಲ್ವಾ? ಬರ್ತಿದ್ರು, ಜನ ಯೂಸ್ ಮಾಡ್ತಿದ್ರು, ನಿಮಗೆ ಸಂಬಳ ಕೊಡ್ತಾರೆ. ಈಗ ಅದೇ ಇಲ್ವಲ್ಲ? ಅದು ಇಲ್ಲ ಸರ್, ಅದಕ್ಕಂತ ಅದೇ ಇಲ್ಲ ಸರ್, ಅದು ಯೂಸಫುಲ್ ಅದಿಲ್ಲ ಸರ್. ಪೇ ದುಡ್ಡು ಕೊಟ್ಟು ಪೇ ಮಾಡಿ ಅದಿಲ್ಲ ಸರ್. ಅದು ಗೌರ್ಮೆಂಟ್ ಗಾಡಿಗಳಿಂದ ಅವರು ಇದಕ್ಕೆ ಮಾಡಿದ್ರು ಸರ್, ಟೆಂಡರ್ ಹಾಕಿದ್ದಾರೆ. ಟೆಂಡರ್ನವ್ರ ಅವರು ಸರ್, ಕಾಂಟ್ರಾಕ್ಟ್ ಇದೆ ಸರ್ ಅವ್ರದ್ದು. ಮತ್ತೆ ಈಗ ಅವರು ಸುಲಭ ಶೌಚಾಲಯ ಅಲ್ಲಿ ಯಾರು ಮಂದಿನೇ ಬರಲ್ವಲ್ಲ ಅಲ್ಲಿ? ಅದೇ ಸರ್, ಅಲ್ಲ ಅಂದ್ರೆ ಅದಕ್ಕೇನು ಪೇ ಮಾಡಂಗಿಲ್ಲ ಸರ್, ದುಡ್ಡು ಕೊಟ್ಟು ಏನು ಪೇ ಮಾಡಂಗಿಲ್ಲ. ನಿಮಗೆ ಸಂಬಳ ಕೊಡ್ಬೇಕು, ಯಾರು ಕೊಡ್ಬೇಕು ಸಂಬಳ? ನಮ್ಮ ಓನರ್ ಸರ್, ಸೊಲಬನವರು. ಅವರು ಇಲ್ಲಿ ಸೂಪರ್ವೈಸರ್ ಇದ್ದಾರೆ. ಟೆಂಡರ್ ಏನು ಹಾಕ್ತಾರ್ರಿ, ಮತ್ತೆ ಅಲ್ಲಿ ರೊಕ್ಕ ಇಲ್ಲ ಅಂದ್ಮೇಲೆ ಟೆಂಡರ್ ಏನೈತಿ ಅಲ್ಲಿ? ಅದೇ ಸರ್, ಪಕ್ಕದಲ್ಲಿ ಕಸ ಒಳರಿಗೆ ಎಲ್ಲರಿಗೆ ಸಂಬಳ ಕೊಟ್ಟಿದ್ದಾರೆ, ನಮಗೆ ಬಹಳ ತೊಂದರೆ ಆಗಿದೆ ಮನೆಯಲ್ಲಿ. ಅದಕ್ಕೆ ಸರ್ ನೋಡೋಣಪ್ಪ, ವಿಚಾರಿಸ್ತೀನಿ ನಾನು ಇದನ್ನ. ಸ್ವಲ್ಪ ನೋಡಿ ಸರ್, ಎಲ್ಲರಿಗೂ ಕೊಟ್ಟಿದ್ದಾರೆ. ಆಯ್ತು 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 ಆಯ್ತು. ಮಂಜುಳಾ ಬೆಂಗಳೂರಿನವರು. ಹ್ಞೂ, ಏನಮ್ಮ ಸಮಾಚಾರ ಮೇಡಮ್? ನಮಸ್ತೆ ಸರ್, ನಾನು ಮಂಜುಳಾ ಅಂತ ಮಾದನೇಕನಹಳ್ಳಿ ಸರ್. ಹೇಳಿಮ್ಮ. ಸರ್, ನಮ್ಮ ಹಸ್ಬೆಂಡಿಗೆ ಕಿಡ್ನಿ ಕಸಿಯಾಗಿ 6 ತಿಂಗಳಾಯ್ತು ಸರ್. ಅವ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ಅವರಿಗೆ ಕಿಡ್ನಿ ಕಸಿ ಆಗಿರೋದ್ರಿಂದ ನನ್ ಕೆಲ್ಸಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಸರ್. ಈಗ ಅವರಿಗೂ ಡಾಕ್ಟರ್ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತಿದ್ದಾರೆ. ಈ ಕಡೆ ಸ್ಕೂಲ್ ಓಪನ್ ಆಗಿಲ್ಲ ಸರ್, ನಾವು ತುಂಬಾ ಪ್ರಾಬ್ಲಮ್ ಇದೆ ಸರ್. ಮಾತ್ರೇನು ಇಲ್ಲ, ರೇಷನ್ ಇಲ್ಲ, ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ನಾನು ನಿಮಗೆ ಏನಾದ್ರೂ ಸಹಾಯ ಮಾಡ್ತೀನಿ. ಎಲ್ಲಿ ಬೆಂಗಳೂರಲ್ಲಿ?
ಮಾದನಹಳ್ಳಿ ಸರ್, ಅಲ್ಲಿ ದೊಂಬರಳ್ಳಿ ಅಂತ ಬರುತ್ತೆ ಸರ್. ಮಕ್ಕಳಿದಾರಾ? ಮಕ್ಕಳು ಇದಾರೆ ಸರ್, ಇಬ್ರು. ಒಬ್ಳು 5ನೇ ಕ್ಲಾಸ್ ಓದ್ತಿದ್ದಾಳೆ ಸರ್, ಮಗ ಬಂದು UKG, ತುಂಬಾ ಚೆನ್ನಾಗಿ ಓದ್ತಿದ್ದಾರೆ ಸರ್. ಅವ್ರಿಗೂ ನೆಕ್ಸ್ಟ್ ಅಡ್ಮಿಷನ್ ಗೆ ಏನ್ ಮಾಡ್ಬೇಕು ಅಂತ ಓದಿಸ್ಬೇಕು. ಚೆನ್ನಾಗಿ ಮಾತ್ರ ಓದಿಸ್ತೀನಿ, ಚೆನ್ನಾಗಿ ಓದ್ತಾನೆ ಅಂತಂದ್ರೆ ಸರ್ಕಾರಿ ಸ್ಕೂಲ್ ಗೆ ಹಾಕ್ತಾಯಿ ಓದಿಸ್ತೀನಿ. ಏನು ಆಗಲ್ಲ, ಸರ್ಕಾರಿ ಒಳ್ಳೆ ಸರ್ಕಾರಿ ಸ್ಕೂಲ್ ಹುಡುಕ್ಬಿಟ್ಟು ಸರ್ಕಾರಿ ಸ್ಕೂಲ್ ಗೆ ಹಾಕಿ. ಏ ಸರ್ಕಾರಿ ಸ್ಕೂಲ್ ಓದೋರ್ಲ ಪೆದ್ರ? ಇಲ್ಲ ಸರ್, ಮತ್ತೆ ಅವ್ನು ಚೆನ್ನಾಗಿ ಓದ್ತಾನೆ ಅನ್ನೋದಾದ್ರೆ ಹಾಕಿ. ಓದಿಸ್ತೀನಿ ಸರ್, ನಾನು ಚೆನ್ನಾಗಿ ಓದಿಸಿ ನೋಡೋಣ, ನಮ್ಮ ಕೈಲಿ ಏನಾಗುತ್ತೆ ಅಂತ ನೋಡೋಣ. ಚೆನ್ನಾಗಿ ಓದಿಸಿ. ಮುತ್ತಣ್ಣ ಯಾದಗಿರಿ ಅವರ ಇನ್ನೊಬ್ರು ಯಾದಗಿರಿ ಅವರು ಇಬ್ರು ಯಾದಗಿರಿಯಿಂದ ಹೇಳಿ. ಗದಗ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ಬಡ್ನಿಯಿಂದ. ಹಾ ಹೇಳಿ, ಏನ್ ಸಮಾಚಾರ? ಇದುವರೆಗೆ ಈ ಕ್ರಾಪ್ ಇನ್ಶೂರೆನ್ಸ್ ಫಸಲ್ ಬಿಮಾ ಯೋಜನೆ ಒಳಗ ನಾವು 9 ಸಲ ಕಟ್ಟಿವ್ರಿ, 16ರಿಂದ ಇಲ್ಲಿವರೆಗೂ ಕಟ್ಟಿದ್ರೆ. ಈಗ ಅವ್ರು ಜಸ್ಟ್ 3 ಸಲ ಅಷ್ಟ ಕೊಟ್ಟಾರ, ಉಳಿದಿದ್ದು ಏನ್ ಕೊಟ್ಟೇ ಇಲ್ಲ. ತಳಗುನು ಅವ್ರದೇ ಗೌರ್ಮೆಂಟ್, ಮ್ಯಾಂಗನು ಅವ್ರದೇ ಗೌರ್ಮೆಂಟ್. ಏನಾದ್ರು ಇಟ್ಕೊಂಡ್ರಿ ಕೆಳಗೆ ಮೇಲೆ ಗೌರ್ಮೆಂಟ್ ಕತೆ ಬೇಡ. ಈಗ ನಿಮ್ದು ಏನ್ ಕರೆಕ್ಟ್ ಆಗಿ ಹೇಳಿ. ನಮ್ದು ಬೆಳೆ ವಿಮೆ ಅವರು 16ರದ್ದು ಕೊಡ್ತೀನಿ ಅಂತ ಮೊನ್ನೆ ಬಿಜೆ ಪಾಟೀಲ್ ಹೇಳಿದ್ರು. ಇನ್ನು ಬಂದಿಲ್ವಾ ಬೆಳೆ ವಿಮೆ? ಬಂದಿಲ್ವಾ? ಇಲ್ಲ ಸರ್, 16ರದ್ದು. ಆಯ್ತು, ತಿಳ್ಕೊಳ್ಳೋಣ. ತಿಳ್ಕೊಂಡ್ ಅದನ್ನ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದೇ ಸರ್, ಕೆಳಗೆ ಮಧ್ಯದಲ್ಲೂ ಅವರೇ ಇದ್ಕೊಂಡ್ರಿ, ನಮಗ್ ಕೊಡೋದನ್ನ ಕರೆಕ್ಟ್ ಆಗಿ ಕೊಟ್ರ ಆಯ್ತು. ಅದಕ್ಕೆ 9 ಸಲ ಕಟ್ಟಿದೀವಿ. ಚೆಕ್ ಮಾಡ್ಸೋಣ, ಚೆಕ್ ಮಾಡಿಸ್ತೀನಿ ನಾನು, ಚೆಕ್ ಮಾಡಿಸಿ ಹೇಳ್ತೀನಿ. ರಮ್ಯಾ ರಾಮನಗರದವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಾಂ ಸರ್, ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ ಸರ್. ಅವರಿಗೆ 12 ವರ್ಷದ ಹಿಂದೆ ಕಾಲಿಗೆ ಆಕ್ಸಿಡೆಂಟ್ ಆಗಿ ರಾಡ್ ಹಾಕಿದ್ದಾರೆ ಸರ್. ಅದೇ ಕಾಲಿಗೆ ಇವಾಗ ಮಂಡಿ ಚಿಪ್ಪು ಸ್ವಲ್ಪ ಆಗ್ಬಿಟ್ಟು ಅದೂ ಸರ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇವಾಗ ನಮ್ಗೆ ಸರ್ಕಾರ 3 ತಿಂಗಳಿಂದ ಪೆನ್ಷನ್ ಕೂಡ ಸರ್ ಬಂದಿಲ್ಲ ಅವ್ರಿಗೆ. ಅಂಗವಿಕಲರ್ದು ಪೆನ್ಷನ್ ಬಂದಿಲ್ಲ ಅಂದ್ರೆ ನೀವು ಚೆಕ್ ಮಾಡ್ಬೇಕು, ಅದನ್ನ ನಿಲ್ಸಿ. ಮಾಡ್ತಿದ್ವಿ ಸರ್, ನಾನು ಬ್ಯಾಂಕಿಗೆ ಹೋಗು ಚೆಕ್ ಮಾಡ್ಸಿದೀನಿ, ಮೇನ್ ಆಫೀಸಿಗೆ ಹೋಗು ಚೆಕ್ ಮಾಡ್ಸಿದೀನಿ. ನೀವೇನ್ ಕೆಲಸ ಮಾಡ್ತೀರಮ್ಮ? ಸರ್, ನಾವು ಟೀ ಕಾಫಿ ವ್ಯಾಪಾರ ಮಾಡೋರು ಸರ್. ಟೀ ಕಾಫಿ ಮನೆಯಿಂದ ಮಾಡ್ಕೊಂಡು ಟೀ ತಕೋಗಿ ಟೌನ್ ಅಲ್ಲಿ ಸ್ವಲ್ಪ ಸಪ್ಲೈ ಮಾಡಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದು. ಇವಾಗ ಲಾಕ್ ಡೌನ್ ಇಂದ ಯಾವ್ದು ಇಲ್ಲ ಅಲ್ಲ ಸರ್. ಆಯ್ತು ಮಾ, ಈ ಚೆಕ್ ಮಾಡಿಸ್ತೀನಿ. ಆ ಪಿಂಚಣಿ ತಾನೆ? ಪಿಂಚಣಿ ಸರ್, ನಮ್ಗೆ ಒಂದು ಸರ್ಕಾರದಿಂದ ಒಂದು ಕೆಲಸದ ಅವಶ್ಯಕತೆ ಏನಾದ್ರು ಅಥವಾ ಕೆಲಸದ ಅವಶ್ಯಕತೆ ಇಲ್ಲ, ನಾನು ಆಶ್ವಾಸನೆ ಕೊಡಕ್ ಆಗಲ್ಲ ತಾಯಿ. ನಾನು ಬೇಕಾದ್ರೆ ಪಿಂಚಣಿ ಚೆಕ್ ಮಾಡಿಸ್ತೀನಮ್ಮ. ಸರಿ. ತುಮಕೂರು ಇಂದ ವೆಂಕಟೇಶ್ ಅವರು. ಹೇಳಿ ವೆಂಕಟೇಶ್. ಸರ್ ನಮಸ್ತೆ ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ಹೇಳಿ ಸರ್. ಸರ್, ನಾವು ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಅಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ನೀವು ಯಾವ್ದೋ ಒಂದು ಕಂಪನಿಲಿ ಕೆಲಸ ಮಾಡ್ತಿದ್ರಿ? ಹಾ ಸರ್, ನಿನ್ನೆ ನಮಗೆ ಬರಕೇಳಿದ್ರು. ಸೊ ನಾವು ಹೋದ್ವಿ ಅಲ್ಲಿ, ಕೆಲಸ ಇಲ್ಲ ಮತ್ತೆ ಮನೆಗೆ ಹೋಗಪ್ಪ ಅಂತ ವಾಪಸ್ ಕಳಿಸವ್ರೆ. ನಾವು ತಿಂಗಳ ಬಾಡಿಗೆ ಕಟ್ಟಬೇಕು ಸರ್. ಇವಾಗ ನಿಮ್ಮ ಫ್ಯಾಕ್ಟ್ರಿಲಿ ಇರೋರ್ನೆಲ್ಲ ಕಳಿಸಿದಾರ ಅವರು? ಹಾ ಸರ್, 22 ಜನ ತೆಗ್ದಿದ್ದಾರೆ ಸರ್, ಸ್ಟಾಫ್ ಗಳನ್ನ ಮಾತ್ರ ತೆಗ್ದಿದ್ದಾರೆ. ಸರಿಪಾ, ನಾವು ಕೇಳಿದ್ರೆ ಅವ್ರು 30% 50% ಜನನ ಇಟ್ಕೊಂಡ್ ತಾನೆ ಕೆಲಸ ಮಾಡ್ಬೇಕು ಅವರು. ಹಾ ಸರ್, ಆದ್ರೆ ಬಟ್ ನಾವು ಹೋಗಿದ ತಕ್ಷಣ ನನಗಿಂತ ಮುಂಚೆ 20 ಜನ ತೆಗ್ದಿದ್ರು. ಸೊ ನಾನು ಹೋದ್ಮೇಲೆ ನಿಮ್ಮನ್ನು ಹೋಗಿ ಅಂತ ಹೇಳ್ಬಿಟ್ಟು ಮನೆ ಕಳ್ಸಿದ್ರು. ಕೇಳಿದಕ್ಕೆ 2 ತಿಂಗಳು ಸಂಬಳ ಕೊಡ್ತೀನಿ ಏಪ್ರಿಲ್ದು ಮತ್ತೆ ಮೇದು, ನೀನು ರಿಸೈನ್ ಮಾಡು ಅಂತ ಹೇಳಿದ್ರು. ಹೌದಾ, ಆಯ್ತು ನೋಡೋಣ, ತಿಳ್ಕೊಳ್ಳೋಣ ಏನು ಅಂತ. ಓಕೆ, ನೆಕ್ಸ್ಟ್ ಶ್ರೀನಿವಾಸ್ ಅವರು ಹೊಸಪೇಟೆಯಿಂದ ಮಾತಾಡ್ತಾರೆ. ನಮ್ಮವ್ರಿಗೆ ಕಿವಿ ಸರಿ ಇಲ್ವಲ್ಲ, ಏನ್ ಮಾಡುದು, ರಿಪೇರಿ ಮಾಡಿಸ್ಬೇಕು ಅವ್ರಿಗೆಲ್ಲ. ಸುಮ್ನೆ ರೀ, ಮಾಡಿಸ್ತೀನಿ. ಈ ಕೊರೋನಾ ಬಂದು ಕಿವಿ ಹೋಗಿದೆ, ಸ್ವಲ್ಪ ಕಡಿಮೆ ಆಗಿದೆ ಎಲ್ಲಾರ್ಗುವೆ. ಸರ್ ಏನ್ ಸರ್, ದೇವ್ರನ್ನ ಹುಡುಕ್ಬೋದು, ನಿಮ್ಮನ್ನ ಲೈನ್ ಸಿಗದೆ ಕಷ್ಟ ಅಲ್ಲ ಸರ್. ದಿನ ಬೆಳಗ್ಗೆ ಟಿವಿನಲ್ಲಿ ಕೂತ್ಕೊತಾ ಇರ್ತೀನಿ ಒಂದೇ ಸಮ ಸರ್. ಟಿವಿ ಎಲ್ಲ ಕುತ್ಕೊಂತೀವಿ ನಾವು, 9 ಗಂಟೆಗೆ ನೋಡ್ತೀವಿ, ಸಂಜೆ ನೋಡ್ತೀವಿ. ಯಾರು ಯಾರಿಗಾರು ಹೇಳಿ ಟಿವಿನ ಇಡ್ಕೊಳಕ್ ಒಂದು ಐಡಿಯಾ ಕೊಡ್ರಿ ಅಂತ ಇಡ್ಕೊಳ್ಳಿ ಹೇಳ್ತೀನಿ. ಈಗ ಹೇಳಿ, ಏನ್ ಸಮಾಚಾರ ಹೊಸಕೋಟೆಯಿಂದ? ಹೊಸಕೋಟೆಯಿಂದ ಏನ್ ಸಮಾಚಾರ ಫೋನ್ ಮಾಡಿದಿರಿ ಹೇಳಿ ಸರ್. ನಾವು ಹೊಸಕೋಟೆಯಿಂದ ಸಮೇತನಹಳ್ಳಿ ಅಂತ ಒಂದ್ ಹಳ್ಳಿ, ಅಲ್ಲಿಂದ ನಾವು ರೈತರು ಸರ್. ಒಂದು ಚಿಕ್ಕದು ಅಂಗಡಿ ಹಾಕೊಂಡಿದ್ದೀವಿ ಸರ್. ಯಾರ್ಕನ ಏನಾರ ಅನುಕೂಲ ಬೇಕಾದ್ರೆ ನಮ್ಗೆ ಹೇಳಿ ಸರ್. ರೇಷನ್ ಬಗ್ಗೆ ಅನುಕೂಲ ಏನಾದ್ರು ಬೇಕಾದ್ರೆ ನಮ್ಗೇನ ತಿಳಿಸಿ ಸರ್. ನೀವು ಕೊಡ್ತೀರಾ? ಹೌದು ಸರ್. ಹೇ ವೆರಿ ಗುಡ್ ರೀ, ಗುಡ್, ಸಾಕಾಗಿ. ಹಲೋ, ಅಲ್ಲ ಸರ್, ಜನಗಳು ಕಷ್ಟದಲ್ಲಿದ್ದಾರೆ, ನಾವೇನೋ ರೈತರು ಸ್ವಲ್ಪ ತಿನ್ನಕ ಉಣ್ಣಕ್ಕೆ ತೊಂದರೆ ಇಲ್ಲ ಸರ್. ಅದೇ ಹೇಳಿದ್ದು ಶ್ರೀನಿವಾಸ್, ದೇವ್ರು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾನೆ, ನಮ್ ಕೈಲಿ ಇರೋದ್ರ ಕೊಡೋಣ ಅಂತ.
ನೋಡಿ ಸರ್, ನನ್ನ ಮಗ ಡಾಕ್ಟರ್ ಆಗಿದ್ದ, 2 ವರ್ಷ ಆಯ್ತು ತೀರೋಗ್ಬಿಟ್ಟ. ಹಲೋ ಸರ್. ಗೊತ್ತಾಯ್ತು, ಕೇಳಿಸ್ಕೊತಾ ಇದ್ದೀನಿ. ನನ್ನ ಮಗ ಬಿಜಾಪುರದಲ್ಲಿ ಅಲಮಿನ್ ಕಾಲೇಜಲ್ಲಿ ಓದ್ತಾ ಇದ್ದ, ಇದು ಮೆಡಿಕಲ್ ಕಂಪ್ಲೀಟ್ ಆಗಿಟ್ಟು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ಟ ಸರ್. ಓಕೆ. ನನ್ನ ಮಗಳು ಇಟಾಲಿಯನ್ನಲ್ಲಿ MS ಮಾಡ್ತಾ ಇದ್ದಾಳೆ. ಏನೋ ದೇವ್ರು ನಮ್ಗೆ ಅಷ್ಟೈಟ ಕೊಟ್ಟವನೇ ಸರ್. ನಿಮ್ಗೊಂದ್ ದೊಡ್ಡ ನಮಸ್ಕಾರ ಸರ್, ನಿಮ್ಗೂ ನಿಮ್ ಶ್ರೀಮತಿಗೂ. ಹೌದು ಸರ್, ನಮ್ಮ ಮಿಸಸ್ ಇಲ್ಲೇ ಇದ್ದಾರೆ ಮಾತಾಡಿ. ಅವ್ರಿಗೂ ಅವ್ರಿಗೂ ಒಂದು ನಮಸ್ಕಾರ ಹೇಳ್ಬಿಡಿ. ರಂಗನಾಥ್ ಅವ್ರು ಒಂದು ನಮಸ್ಕಾರ ಹೇಳ್ತಿದ್ದಾರೆ ಅಂತ ಹೇಳ್ಬಿಡಿ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ ನಿಮ್ಗೂ. ಭಾಳ ದೊಡ್ಡ ಮನಸ್ಸಿಂದ ಗಂಡ ಹೆಂಡತಿ ಇದ್ದೀರಿ, ದೇವ್ರು ನಿಮ್ಗೆ ಇದೇ ಬುದ್ಧಿಯನ್ನು ಇದೇ ಶ್ರೀಮಂತಿಕೆಯನ್ನು ಕೊಟ್ಟಿರಲಿ. ಹಾಂ ಸರ್, ನಮ್ಮ ಕಡೆಯಿಂದ ಏನು ಆಯಿತು ನಾ ತಿಳಿಸ್ತೀನಿ, ನಾ ತಿಳಿಸ್ತೀನಿ ಸರ್, ತಮಗೆ ತಿಳಿಸ್ತೀನಿ ಸರ್. ಓಕೆ, ಅದ್ಭುತ. ಎಸ್, ಚಿಕ್ಕಮಗಳೂರಿಂದ ಮೋಕ್ಷ ಹೇಳಿ. ಹೇಳಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಅಂತ. ಹಾಂ ಸರ್, ನಾನು ಇಲ್ಲಿ ರಿಸಾರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅರೌಂಡ್ 17 ಇಯರ್ಸ್ ಆಯ್ತು ಹೋಟೆಲ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಓಕೆ. ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು 2-3 months ಆಯ್ತು ಸರ್. ಅಂದ್ರೆ ಏನು ವರ್ಕ್ ಇಲ್ಲ ನಮ್ಗೆ. ಆಕ್ಚುಲಿ ಮಾರ್ಚ್ ಮಂತ್ ಇಂದ ಸ್ಯಾಲ್ರಿ ಹಾಕಿರ್ಲಿಲ್ಲ, ಯಾಕಂದ್ರೆ ಎಲ್ಲ ಬುಕಿಂಗ್ ಆಗ್ಬಿಟ್ಟು ಕ್ಯಾನ್ಸಲೇಷನ್ ಆಗ್ತಾ ಬಂತು. ಆ ಮಂತ್ ಇಂದ ಸ್ಯಾಲ್ರಿ ಹಾಕ್ಲಿಲ್ಲ ನಮ್ಗೆ. ಸೊ ಇದು 3rd month. ಎಲ್ಲಾದ್ರೂ ನಮ್ದು ಏನಾದ್ರು ಆಗತ್ತ ನೋಡಿ. ಸಿಟಿ ರವಿನೂ ಇಲ್ಲೇ ಇದಾರೆ, ಬಟ್ ಏನಾದ್ರು ಮಾಡ್ತಾರ ನೋಡ್ತೀವಿ. ಏನು ಓಪನಿಂಗ್? ಅಲ್ಲ ಸರ್, ಓಪನಿಂಗ್ ಅಲ್ಲ, ಯಾರು ಎಲ್ಲರದು ಅಂದ್ರೆ ನಮ್ದಾದ್ರು ಬಿಡಿ ಒಂದು 14-15 thousand ಸ್ಯಾಲ್ರಿ ಇತ್ತು, ಹೆಂಗೋ ಆಗ್ತಿತ್ತು. ಬಟ್ ರೆಂಟ್ 5,000 ಕಟ್ಟಬೇಕು ಪರ್ ಮಂತ್. ಗೆ ಹೋಗಂಗಿಲ್ಲ ಬಿಡೋಂಗಿಲ್ಲ ಇಲ್ಲಿ. ಅಂದ್ರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಿರೋದು. ಸಿಂಗಲ್ ಪ್ಯಾರೆಂಟ್ ಬೇರೆ ನಾನು. ಅದರಲ್ಲಿ ನೋಡ, ಲೆಟ್ ಮೀ ಸಿ ಮೇಡಮ್, ಲೆಟ್ ಮೀ ಚೆಕ್ ಅಂಡ್ ಲೆಟ್ ಮೀ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡು. ನೋಡ, ಇದರ ಜೊತೆಗೆ ಒಂದು ವಿರಾಮ ಕೂಡ ಇದೆ. ವಿರಾಮನ ತಗೊಂಡ್ಬಿಟ್ಟು ವಾಪಸ್ ಬಂದು ನೋಡ. ನೋಡಿದ್ರೆ ಅವರು ಶ್ರೀನಿವಾಸ್ ಕೋಲಾರದಿಂದ, ಸರಿ ಹೊಸಪೇಟೆಯಿಂದ, ಹೊಸಕೋಟೆಯಿಂದ ಫೋನ್ ಮಾಡಿದ್ರಲ್ಲ, ಅವ್ರ ಕಥೆನ. ಮನಸ್ಸುಗಳು ದೊಡ್ಡದಿದ್ದರೆ ಯಾವ ಕೆಲಸನೂ ದೊಡ್ಡದಾಗಲ್ಲ. ಯಡಿಯೂರಪ್ಪನವರೇ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಅವ್ರು ಕೊಡಬೇಕು ಅಂತ ಯಾವ ನಿಯಮನೂ ಇಲ್ಲ. ಅವ್ರದ್ದು ವೈಯಕ್ತಿಕವಾದ ದುಡ್ಡದು ಅಥವಾ ಆಸ್ತಿ, ವಾಟ್ ಎವರ್. ಯಾಕೆ ಬರುತ್ತೆ ಆ ಮನಸ್ಸುಗಳು? ಕಷ್ಟಕಾಲದಲ್ಲಿ ನೆರವಾದರೆ ಅದು ನೆನಪಿನಲ್ಲಿ ಇರುತ್ತೆ ಅಷ್ಟೇ.